ಸ್ನೇಹಿತರೆ ಇದೆ ಮೊದಲನೇ ಸಾರಿ ನೀವು ನಮ್ಮ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 1/10/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. 3 ವರ್ಷಗಳ ಅವಧಿಗೆ ಭಾರತದ ಅಟಾರ್ನಿ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆರ್ ವೆಂಕಟರಮಣಿ. ಹಿರಿಯ ವಕೀಲ ಆರ್ ವೆಂಕಟರಮಣಿ ಅವರನ್ನು 3 ವರ್ಷಗಳ ಅವಧಿಗೆ ಭಾರತದ ಅಟಾರ್ನಿ ಜನರಲ್ ಆಗಿ ನೇಮಿಸಲಾಗಿದೆ. ಅವರು ಕೆ ವೇಣುಗೋಪಾಲ್ ಅವರ ಉತ್ತರಾಧಿಕಾರಿಯಾಗುತ್ತಾರೆ. ಅವರ ಅಧಿಕಾರಾವಧಿ ಸೆಪ್ಟೆಂಬರ್ 30ರಂದು ಕೊನೆಗೊಳ್ಳಲಿದೆ. 91 ವರ್ಷದ ವೇಣುಗೋಪಾಲ್ ಅವರನ್ನು ಜುಲೈ 2017ರಲ್ಲಿ ಹುದ್ದೆಗೆ ನೇಮಿಸಲಾಯಿತು. ಅವರು ಜೂನ್ 29ರಂದು 3 ತಿಂಗಳ ಕಾಲ ದೇಶದ ಉನ್ನತ ಕಾನೂನು ಅಧಿಕಾರಿಯಾಗಿ ಮರು ನೇಮಕವಾದರು. ಅವರು ಅಟಾರ್ನಿ ಜನರಲ್ ಆಗಿರುವ ಅತ್ಯಂತ ಹಿರಿಯ ವ್ಯಕ್ತಿಯಾಗಿದ್ದಾರೆ. ಮತ್ತೊಬ್ಬ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ಕಳೆದ ವಾರ ಅಟಾರ್ನಿ ಜನರಲ್ ಆಗುವ ಪ್ರಸ್ತಾಪವನ್ನು ನಿರಾಕರಿಸಿದ್ದರು. ರೋಹಟಗಿ ಅವರು ಜೂನ್ 2014 ಮತ್ತು ಜೂನ್ 2017ರ ನಡುವೆ ಮೊದಲ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅಟಾರ್ನಿ ಜನರಲ್ ಆಗಿದ್ದರು. ಅವರ ನಂತರ ವೇಣುಗೋಪಾಲ್ ಅವರು ಅಧಿಕಾರ ವಹಿಸಿಕೊಂಡರು. 3 is the right answer. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ CAG GC ಮುರ್ಮು. ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ CGA ಸೋನಾಲಿ ಸಿಂಗ್. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಫ್ ಇಂಡಿಯಾ ಅಜಿತ್ ದೋವಲ್. ಹೊಸ ರಕ್ಷಣಾ ಸಿಬ್ಬಂದಿಯಾಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಯಾರು ನೇಮಕಗೊಂಡಿದ್ದಾರೆ? ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್. ಸರ್ಕಾರವು ಮಾಜಿ ಪೂರ್ವ ಸೇನಾ ಕಮಾಂಡರ್ ಜನರಲ್ ಅನಿಲ್ ಚೌಹಾಣ್ ನಿವೃತ್ತರು ಅವರನ್ನು ಭಾರತದ 2ನೇ ರಕ್ಷಣಾ ಸಿಬ್ಬಂದಿಯಾಗಿ ಅಂದರೆ CDS ಆಗಿ ನೇಮಿಸಿದೆ. ಚೌಹಾಣ್ ಅವರು ಮೇ 2021ರಲ್ಲಿ ಈಸ್ಟರ್ನ್ ಕಮಾಂಡ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ನಿವೃತ್ತರಾದರು. ಅವರು GOI ಗಾಯ್ ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಲಿದ್ದಾರೆ. ಅವರನ್ನು 1981ರಲ್ಲಿ ಭಾರತೀಯ ಸೇನೆಯ 11 ಗೂರ್ಖಾ ರೈಫಲ್ಸ್ಗೆ ನಿಯೋಜಿಸಲಾಯಿತು. ಡಿಸೆಂಬರ್ 2021ರಲ್ಲಿ ಭಾರತದ ಮೊದಲ CDS ಜನರಲ್ ಬಿಪಿನ್ ರಾವತ್ ಅವರ ಹಠಾತ್ ಮರಣದ ನಂತರ CDS ಹುದ್ದೆಯು ಖಾಲಿಯಾಗಿತ್ತು. ರಕ್ಷಣಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರು 3 ಸೇವೆಯಲ್ಲಿರುವ ಮುಖ್ಯಸ್ಥರು. ಯಾವುದೇ ಸೇವೆ ಸಲ್ಲಿಸುತ್ತಿರುವ 3-star ಅಧಿಕಾರಿ, 62ಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ನಿವೃತ್ತ ಮುಖ್ಯಸ್ಥ ಅಥವಾ ಅದೇ ವಯಸ್ಸಿನ ಯಾವುದೇ ನಿವೃತ್ತ 3-star ಅಧಿಕಾರಿಯಾಗಿರಬಹುದು. 3 is the right answer. ಇಂಡಿಯನ್ ಆರ್ಮಿ ಚೀಫ್ ಜನರಲ್ ಮನೋಜ್ ಪಾಂಡೆ, ಇಂಡಿಯನ್ ನೇವಿ ಚೀಫ್ ಅಡ್ಮಿರಲ್ ಆರ್ ಹರಿಕುಮಾರ್, ಇಂಡಿಯನ್ ಏರ್ಫೋರ್ಸ್ ಚೀಫ್ ಏರ್ ಚೀಫ್ ಮಾರ್ಷಲ್ VR ಚೌಧರಿ. ರೇಟಿಂಗ್ ಏಜೆನ್ಸಿ ಇಕ್ರಾ ಭಾರತದ GDPಯಲ್ಲಿ ಫೈನಾನ್ಷಿಯಲ್ ಇಯರ್ 23ರ ಹಣಕಾಸು ವರ್ಷದಲ್ಲಿ ಎಷ್ಟು ಶೇಕಡಾ ಬೆಳವಣಿಗೆಯ ಮುನ್ಸೂಚನೆಯನ್ನು ಉಳಿಸಿಕೊಂಡಿದೆ? 7.2%. ರೇಟಿಂಗ್ ಏಜೆನ್ಸಿ ಇಕ್ರಾ ತನ್ನ ಆರ್ಥಿಕ ವರ್ಷ ಫೈನಾನ್ಷಿಯಲ್ 23ಕ್ಕಾಗಿ ಭಾರತದ GDPಯಲ್ಲಿ 2% ಬೆಳವಣಿಗೆಯ ಮುನ್ಸೂಚನೆಯನ್ನು ಉಳಿಸಿಕೊಂಡಿದೆ. 7.2%ನಲ್ಲಿ ಈ ಸಂಖ್ಯೆಯು 7%ನ ಹೆಚ್ಚಿನ ಒಮ್ಮತದ ಮುನ್ಸೂಚನೆಗಳಿಗಿಂತ ಸ್ವಲ್ಪ ಹೆಚ್ಚಾಗಿದೆ ಮತ್ತು ಸೆಪ್ಟೆಂಬರ್ 2022ರಲ್ಲಿ S&P ಮುನ್ಸೂಚನೆಗಿಂತ 10 BPS ಕಡಿಮೆಯಾಗಿದೆ. Q1 FY23ರಲ್ಲಿ ಭಾರತದ ನೈಜ GDP 36.85 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ. Q1 2021-22ರಲ್ಲಿ 32.46 ಲಕ್ಷ ಕೋಟಿಗೆ ಹೋಲಿಸಿದರೆ 13.5% ಬೆಳವಣಿಗೆ ದರವನ್ನು ತೋರಿಸುತ್ತದೆ. 2 is the right answer. ಅಪ್ಡೇಟೆಡ್ GDP ಲೀಸ್ಟ್ ವರ್ಲ್ಡ್ ಬ್ಯಾಂಕ್ 7.5% FY23 ಅಂಡ್ 7.1% FY24. ಮೂಡಿಸ್ 7.7% ಇನ್ FY23. S&P 7.3% FY23, 6.5% ಇನ್ FY24. IMF 7.4%, ADB 7% ಇನ್ FY23, 7.2% ಇನ್ FY24. RBI 7.2% ಇನ್ FY23.
ಫಿಚ್ ರೇಟಿಂಗ್ 7% ಇನ್ ಫೈನಾನ್ಷಿಯಲ್ 23, 6.7% ಇನ್ ಫೈನಾನ್ಷಿಯಲ್ 24. FICCI 7% ಇನ್ ಫೈನಾನ್ಷಿಯಲ್ 23. OECD 6.9% ಫೈನಾನ್ಷಿಯಲ್ 23, 6.2% ಇನ್ ಫೈನಾನ್ಷಿಯಲ್ 24. ಕ್ರಿಜಿಲ್ 7.3% ಇನ್ ಫೈನಾನ್ಷಿಯಲ್ 23. NSO 8.7% ಕ್ವಾರ್ಟರ್ಲಿ 4, 4.1% ಇನ್ ಫೈನಾನ್ಷಿಯಲ್ 23. SBI 6.8% ಇನ್ ಫೈನಾನ್ಷಿಯಲ್ 23. ಮಾರ್ಗನ್ ಸ್ಟ್ಯಾನ್ಲೆ 7.2% ಇನ್ ಫೈನಾನ್ಷಿಯಲ್ 23, 6.4% ಇನ್ ಫೈನಾನ್ಷಿಯಲ್ 24. ಇಕ್ರಾ 7.2% ಇನ್ ಫೈನಾನ್ಷಿಯಲ್ 23. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಅಕ್ಟೋಬರ್ನಿಂದ ಈ ಯಾವ ದಿನದವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ಡಿಸೆಂಬರ್ 2022. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಅಕ್ಟೋಬರ್ನಿಂದ ಡಿಸೆಂಬರ್ 2022ರವರೆಗೆ ಇನ್ನೂ 3 ತಿಂಗಳ ಅವಧಿಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ಈ ನಿರ್ಧಾರದಿಂದ 80 ಕೋಟಿ ಜನರಿಗೆ ಅನುಕೂಲವಾಗಲಿದೆ. ಮುಂದಿನ 3 ತಿಂಗಳಲ್ಲಿ 122 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳನ್ನು ವಿತರಿಸಲಾಗುವುದು ಮತ್ತು 7ನೇ ಹಂತದ ಯೋಜನೆಯಡಿ ಒಟ್ಟು 44,000 ಕೋಟಿ ರೂ ವಿನಿಯೋಗಿಸಲಾಗುವುದು. ಈ ಯೋಜನೆಗೆ ಇದುವರೆಗೆ 3,45,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ತಿಂಗಳಿಗೆ 5 ಕಿಲೋಗ್ರಾಂ ಆಹಾರ ಧಾನ್ಯವನ್ನು ಉಚಿತವಾಗಿ ನೀಡಲಾಗುತ್ತಿದೆ. COVID-19 ಸಾಂಕ್ರಾಮಿಕ ಸಮಯದಲ್ಲಿ ಬಡ ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸಲು ಈ ಯೋಜನೆಯನ್ನು ಮಾರ್ಚ್ 2020ರಲ್ಲಿ ಪ್ರಾರಂಭಿಸಲಾಯಿತು. 2 is the right answer. 2021ರ ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಕುಮಾರ್ ಸಾನು. ಪ್ರಸಿದ್ಧ ಹಿನ್ನೆಲೆ ಗಾಯಕರಾದ ಕುಮಾರ್ ಸಾನು ಮತ್ತು ಶೈಲೇಂದ್ರ ಸಿಂಗ್ ಮತ್ತು ಸಂಗೀತ ಸಂಯೋಜಕ ಜೋಡಿ ಆನಂದ್ ಮಿಲಿಂದ್ ಅವರಿಗೆ ದಿವಂಗತ ಗಾಯನ ದಂತಕಥೆಯಾದ ಲತಾ ಮಂಗೇಶ್ಕರ್ ಇಂದೋರ್ನಲ್ಲಿರುವ ಅವರ ಜನ್ಮಸ್ಥಳದಲ್ಲಿ ಜನ್ಮದಿನದಂದು ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನು ನೀಡಲಾಯಿತು. ರಾಜ್ಯ ಸಂಸ್ಕೃತಿ ಸಚಿವೆ ಉಷಾ ಠಾಕೂರ್ ಅವರು ಶೈಲೇಂದ್ರ ಸಿಂಗ್, ಆನಂದ್ ಮಿಲಿಂದ್ ಮತ್ತು ಕುಮಾರ್ ಸಾನು ಅವರಿಗೆ ಕ್ರಮವಾಗಿ 2019, 2020 ಮತ್ತು 2021ನೇ ಸಾಲಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಮಂಗೇಶ್ಕರ್ ಅವರು ಸೆಪ್ಟೆಂಬರ್ 28, 1929ರಂದು ಇಂದೋರ್ನಲ್ಲಿ ಜನಿಸಿದರು ಮತ್ತು ಫೆಬ್ರವರಿ 6, 2022ರಂದು ಮುಂಬೈನಲ್ಲಿ ನಿಧನರಾದರು. ಮಧ್ಯಪ್ರದೇಶ ಸರ್ಕಾರದ ಸಂಸ್ಕೃತಿ ಇಲಾಖೆಯು ವಾರ್ಷಿಕವಾಗಿ ಲಘು ಸಂಗೀತ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಉತ್ತೇಜಿಸಲು ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು 2 ಲಕ್ಷ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರವನ್ನ ಹೊಂದಿದೆ. 3 is the right answer. ರೀಸೆಂಟ್ ಅವಾರ್ಡ್ಸ್. 52nd ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಶಾ ಪಾರೇಖ್. ಫಸ್ಟ್ ಕ್ವೀನ್ ಎಲಿಜಬೆತ್. ಸೆಕೆಂಡ್ ವುಮೆನ್ ಅವಾರ್ಡ್ ಇಂಡಿಯನ್ ಓರಿಜನ್ ಸುಯೆಲ್ಲಾ ಬ್ರೇವರ್ ಮ್ಯಾನ್. ಜರ್ಮನ್ ಪೆನ್ ಅವಾರ್ಡ್ ಇಂಡಿಯನ್ ಆಥರ್ ಅಂಡ್ ಪೊಯೆಟ್ ಮೀನಾ ಕಂಡಸಾಮಿ. ಟಾಪ್ ಫ್ರೆಂಚ್ ಸಿವಿಲಿಯನ್ ಆನರ್ ಸ್ವಾತಿ ಪಿರಮಾಳ್. ಲೋಕನಾಯಕ್ ಫೌಂಡೇಶನ್ ಸಾಹಿತ್ಯ ಪುರಸ್ಕಾರ ತನಿಕೆಲ್ಲಾ ಭರಣಿ. ಇಂಟರ್ನ್ಯಾಷನಲ್ ಟೂರಿಸಂ ಅವಾರ್ಡ್ 2023 ವೆಸ್ಟ್ ಬೆಂಗಾಲ್ ಫಾರ್ ಬೆಸ್ಟ್ ಡೆಸ್ಟಿನೇಷನ್ ಫಾರ್ ಕಲ್ಚರ್. DRDO ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಈ ಯಾವ ಸ್ಥಳದಲ್ಲಿ ಅತಿ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ VSHO-RADS ಕ್ಷಿಪಣಿಗಳ ಯಶಸ್ವಿ ಪರೀಕ್ಷಾ ಹಾರಾಟವನ್ನು ನಡೆಸಿದೆ? ಚಂಡೀಪುರ ಒಡಿಶಾ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಒಡಿಶಾದ ಚಂಡೀಪುರದ ಕರಾವಳಿಯ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಿಂದ ನೆಲ ಆಧಾರಿತ ಪೋರ್ಟಬಲ್ ಲಾಂಚರ್ ನಿಂದ ಅತಿ ಕಡಿಮೆ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಯ 2 ವಿಮಾನಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಇದನ್ನು DRDO ಸಂಶೋಧನಾ ಕೇಂದ್ರ ಇಮಾರತ್ ಹೈದರಾಬಾದ್ನ ಇತರ DRDO ಸೌಲಭ್ಯಗಳ ಸಹಯೋಗದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅಭಿವೃದ್ಧಿಪಡಿಸಲಾಗಿದೆ. ಉಪಯೋಗ: ಕಡಿಮೆ ಶ್ರೇಣಿಗಳಲ್ಲಿ ಕಡಿಮೆ ಎತ್ತರದ ವೈಮಾನಿಕ ಬೆದರಿಕೆಗಳನ್ನು ತಟಸ್ಥಗೊಳಿಸಲು. ಲಾಂಚರ್ ಸೇರಿದಂತೆ ಕ್ಷಿಪಣಿಯ ವಿನ್ಯಾಸವನ್ನು ಸುಲಭವಾಗಿ ಪೋರ್ಟಬಿಲಿಟಿ ಖಚಿತಪಡಿಸಿಕೊಳ್ಳಲು ಹೆಚ್ಚು ಹೊಂದುವಂತೆ ಮಾಡಲಾಗಿದೆ. 4 is the right answer. ಅಬೌಟ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಫೌಂಡೆಡ್ 1 ಜನವರಿ 1958. ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ. ಮೋಟೋ: ಸ್ಟ್ರೆಂಥ್ಸ್ ಆರಿಜಿನ್ ಈಸ್ ಇನ್ ನಾಲೆಡ್ಜ್. ಚೇರ್ಮನ್ ಸಮೀರ್ ವಿ ಕಾಮತ್. ಕೊಯಮತ್ತೂರಿನಲ್ಲಿ ದಕ್ಷಿಣ ವಲಯವನ್ನು ಸೋಲಿಸಿದ ನಂತರ ಪಶ್ಚಿಮ ವಲಯವು 2022ರ ದುಲೀಪ್ ಟ್ರೋಫಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಈ ದುಲೀಪ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್.
ಕೊಯಮತ್ತೂರಿನಲ್ಲಿ ನಡೆದ ಪಂದ್ಯಾವಳಿಯ ಐದನೇ ಮತ್ತು ಅಂತಿಮ ದಿನದಂದು ದಕ್ಷಿಣ ವಲಯವನ್ನು 294 ರನ್ಗಳ ಅಂತರದಿಂದ ಸೋಲಿಸಿದ ಅಜಿಂಕ್ಯ ರಹಾನೆ ನೇತೃತ್ವದ ಪಶ್ಚಿಮ ವಲಯವು 2022 ರ ದುಲೀಪ್ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಈ ಗೆಲುವಿನೊಂದಿಗೆ ಪಶ್ಚಿಮ ವಲಯವು ಈ ಪಂದ್ಯಾವಳಿಯ ಇತಿಹಾಸದಲ್ಲಿ 19 ಪ್ರಶಸ್ತಿಗಳೊಂದಿಗೆ ಅತ್ಯಂತ ಯಶಸ್ವಿ ತಂಡವಾಗಿದೆ. ಉತ್ತರ ವಲಯವು 18 ಪ್ರಶಸ್ತಿಗಳೊಂದಿಗೆ ಅವರನ್ನು ಅನುಸರಿಸುತ್ತದೆ. ಜೈಸ್ವಾಲ್ ತಮ್ಮ ವೀರೋಚಿತ ದ್ವಿಶತಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ದ್ವಿಶತಕ ಅಂದ್ರೆ 265 ರನ್ ಗಳಿಸಿದ್ದಕ್ಕಾಗಿ ಯಶಸ್ವಿ ಜೈಸ್ವಾಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರು. ಜೈದೇವ್ ಉನದ್ಕತ್ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದುಲೀಪ್ ಟ್ರೋಫಿ ಮೊದಲ ಆವೃತ್ತಿ 1961-62. ತ್ರೀ ಈಸ್ ದಿ ರೈಟ್ ಆನ್ಸರ್. ಲತಾ ಸುರ್ ಗಾಥಾ ಎಂಬ ಪುಸ್ತಕದ ಲೇಖಕರು ಯಾರು? ಇರಾ ಪಾಂಡೆ. ಪ್ರಶಸ್ತಿ ವಿಜೇತ ಪುಸ್ತಕ ಲತಾ ಸುರ್ ಗಾಥಾದ ಇಂಗ್ಲಿಷ್ ಅನುವಾದವು ಜನವರಿ 2023 ಬಿಡುಗಡೆಯಾಗಲಿದೆ. ಲತಾ ಎ ಲೈಫ್ ಇನ್ ಮ್ಯೂಸಿಕ್ ಅನ್ನು ಮೂಲತಃ ಹಿಂದಿಯಲ್ಲಿ ಬರಹಗಾರ ಕವಿ ಯತೀಂದ್ರ ಮಿಶ್ರಾ ಬರೆದಿದ್ದಾರೆ. ಇದನ್ನು ಪ್ರಸಿದ್ಧ ಬರಹಗಾರ ಮತ್ತು ಅನುವಾದಕ ಇರಾ ಪಾಂಡೆ ಅನುವಾದಿಸಿದ್ದಾರೆ. ಈ ಪುಸ್ತಕವು 64ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಸಿನಿಮಾದ ಅತ್ಯುತ್ತಮ ಬರವಣಿಗೆಗಾಗಿ ಮಾಮಿ ಪ್ರಶಸ್ತಿಯನ್ನ ಗೆದ್ದಿದೆ. ಮಧುರ ರಾಣಿ ಎಂದು ಕರೆಯಲ್ಪಡುವ ಮಂಗೇಶ್ಕರ್ ಅವರು 5ನೇ ವಯಸ್ಸಿನಲ್ಲಿ ಗಾಯನ ತರಬೇತಿಯನ್ನು ಪ್ರಾರಂಭಿಸಿದರು. ಅವರು 1942 ಗಾಯಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು 7 ದಶಕಗಳ ಅವಧಿಯಲ್ಲಿ ಹಿಂದಿ, ಮರಾಠಿ, ತಮಿಳು, ಕನ್ನಡ, ಬೆಂಗಾಲಿ ಮತ್ತು ಇತರ 36 ಭಾರತೀಯ ಭಾಷೆಗಳಲ್ಲಿ 25,000 ಹಾಡುಗಳನ್ನು ಹಾಡಿದ್ದಾರೆ. ಪೆಂಗ್ವಿನ್ ರಾಂಡಮ್ ಹೌಸ್ ಇಂಡಿಯಾ ಪ್ರೀ PRHIE ಲತಾ ಸುರ್ಗಾತಾದ ಪ್ರಕಾಶಕವಾಗಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಬುಕ್ ಮುಸ್ಕುರಾತೆ ಚಂದ್ ಲಾಮೆ ಅವರ್ ಕುಚ್ ಖಮೋಶಿಯಾನ್, ಜೀವೇಶ್ ನಂದನ್. ಫರ್ಜಿಂಗ್ ಮೆಟಲ್ ನೃಪುಂದರ್ ರಾವ್ ಅಂಡ್ ದ ಪೆನ್ನಾರ್ ಸ್ಟೋರಿ ಪವನ್ ಸಿ ಲಾಲ್. ದ ಹೀರೋ ಆಫ್ ಟೈಗರ್ ಹಿಲ್ ಸುಬೇದರ್ ಮೇಜರ್ ಯೋಗೇಂದ್ರ ಯಾದವ್ ಆಟೋಬಯೋಗ್ರಫಿ. ಇಂಡಿಯಾಸ್ ಎಕಾನಮಿ ಫ್ರಮ್ ನೆಹರು ಟು ಮೋದಿ ಎ ಬ್ರೀಫ್ ಹಿಸ್ಟರಿ ಪುಲಪ್ರೇ ಬಾಲಕೃಷ್ಣನ್. ಬಿವಿ ಮೈ ಸ್ಟೋರಿ ಬೆಂಜಮಿನ್ ನೆತಾನ್ಯಾಹುಸ್ ಆಟೋಬಯೋಗ್ರಫಿ. ದಿಲೀಪ್ ಕುಮಾರ್ ಇನ್ ದ ಶಾಡೋ ಆಫ್ ಎ ಲೆಜೆಂಡ್ ಫೈಸಲ್ ಫಾರೂಖಿ. ಭಗತ್ ಸಿಂಗ್ ಅವರ ಜನ್ಮದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? 28 ಸೆಪ್ಟೆಂಬರ್. ಭಗತ್ ಸಿಂಗ್ 28 ಸೆಪ್ಟೆಂಬರ್ 1907 ಪಂಜಾಬಿನ ಬಂಗಾ ಗ್ರಾಮದಲ್ಲಿ ಜನಿಸಿದರು. ಅವರು ಬ್ರಿಟಿಷ್ ಸಾಮ್ರಾಜ್ಯದ ದೌರ್ಜನ್ಯಕ್ಕೆ ತಲೆಬಾಗಲು ನಿರಾಕರಿಸಿದರು ಮತ್ತು 23ನೇ ವಯಸ್ಸಿನಲ್ಲಿ ಹುತಾತ್ಮರಾದರು. ಭಗತ್ ಸಿಂಗ್ ಅವರನ್ನು ಬ್ರಿಟಿಷ್ ಸಾಮ್ರಾಜ್ಯವು ಮಾರ್ಚ್ 13, 1931 ಅವರ ಸ್ನೇಹಿತರಾದ ರಾಜಗುರು ಮತ್ತು ಸುಖದೇವ್ ಅವರೊಂದಿಗೆ ಗಲ್ಲಿಗೇರಿಸಿತು. ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಪ್ರಸಿದ್ಧ ಘೋಷಣೆ ಇವರದ್ದಾಗಿದೆ. 1928 ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ HRAಯನ್ನು ಸ್ಥಾಪಿಸಿದರು. ಫೋರ್ ಈಸ್ ದಿ ರೈಟ್ ಆನ್ಸರ್. ವಿಶ್ವ ಹೃದಯ ದಿನ ವರ್ಲ್ಡ್ ಹಾರ್ಟ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 29 ಸೆಪ್ಟೆಂಬರ್. ವಿಶ್ವ ಹೃದಯ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 29 ಆಚರಿಸಲಾಗುತ್ತದೆ. ಉದ್ದೇಶ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಾವಿನ ಅಪಾಯದ ಬಗ್ಗೆ ಅರಿವು ಮೂಡಿಸಲು ಮತ್ತು ಹೃದ್ರೋಗಗಳನ್ನು ಹೇಗೆ ತಡೆಯುವುದು ಎಂಬುದರ ಮಹತ್ವವನ್ನು ತಿಳಿಸಲು. ಥೀಮ್ 2022 ಯೂಸ್ ಹಾರ್ಟ್ ಫಾರ್ ಎವರಿ ಹಾರ್ಟ್. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಜಾಗತಿಕವಾಗಿ ಹೃದಯ ರಕ್ತನಾಳದ ಕಾಯಿಲೆಗಳಿಂದ ಪ್ರತಿ ವರ್ಷ 17.9 ಮಿಲಿಯನ್ ಜನರು ಸಾಯುತ್ತಾರೆ. ಮೊದಲ ವಿಶ್ವ ಹೃದಯ ದಿನವನ್ನು ಸೆಪ್ಟೆಂಬರ್ 24, 2001 ಆಚರಿಸಲಾಯಿತು. 2011 ಈ ದಿನವನ್ನು ಸೆಪ್ಟೆಂಬರ್ ಕೊನೆಯ ವಾರದಂದು ಆಚರಿಸಲಾಗುತ್ತಿತ್ತು. 2012 ಜಾಗತಿಕ ನಾಯಕರು 2025 ವೇಳೆಗೆ ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಮರಣ ಪ್ರಮಾಣವನ್ನು 25% ಕಡಿಮೆ ಮಾಡಲು ಪ್ರತಿಜ್ಞೆ ಮಾಡಿದ ಕಾರಣ ದಿನಾಂಕವನ್ನು ಸೆಪ್ಟೆಂಬರ್ 29 ಬದಲಾಯಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. 2 ದೇಶಗಳ ನಡುವಿನ ದ್ವಿಪಕ್ಷೀಯ ಫಾಸ್ಟ್ ಟ್ರ್ಯಾಕ್ ಕಾರ್ಯವಿಧಾನವನ್ನು ಔಪಚಾರಿಕಗೊಳಿಸಲು ಭಾರತ ಮತ್ತು ಈ ಕೆಳಗಿನ ಯಾವ ದೇಶ ಜಂಟಿ ಹೇಳಿಕೆಗೆ ಸಹಿ ಹಾಕಿವೆ? ನೆದರ್ಲ್ಯಾಂಡ್. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಫಾಸ್ಟ್ ಟ್ರ್ಯಾಕ್ ಮೆಕಾನಿಸಂ ಅನ್ನು ಔಪಚಾರಿಕಗೊಳಿಸಲು ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಜಂಟಿ ಹೇಳಿಕೆಗೆ ಸಹಿ ಹಾಕಿವೆ. ಉದ್ದೇಶ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಚ್ ಕಂಪನಿಗಳಿಗೆ ಹೂಡಿಕೆ ಪ್ರಕರಣಗಳ ತ್ವರಿತ ಪರಿಹಾರಕ್ಕಾಗಿ ವೇದಿಕೆಯನ್ನು ಸುಲಭಗೊಳಿಸಲು.
ಈ ಕಾರ್ಯವಿಧಾನವು ಪರಸ್ಪರ ಹೂಡಿಕೆ ಚಟುವಟಿಕೆಗಳನ್ನು ಹೆಚ್ಚಿಸಲು ದ್ವಿಪಕ್ಷೀಯ ಪ್ರಯತ್ನಗಳನ್ನು ಬಲಪಡಿಸುತ್ತದೆ ಮತ್ತು ಸಹಾಯ ಮಾಡುತ್ತದೆ ಹಾಗೂ ಎರಡೂ ದೇಶಗಳಲ್ಲಿನ ಕಂಪನಿಗಳ ನಡುವೆ ವ್ಯಾಪಾರ ಸಹಕಾರವನ್ನು ಬೆಂಬಲಿಸುತ್ತದೆ ಮತ್ತು ಅಭಿವೃದ್ಧಿಪಡಿಸುತ್ತದೆ. ನೆದರ್ಲೆಂಡ್ಸ್ ಇಂದ ಭಾರತಕ್ಕೆ ಎಫ್ಡಿಐನ ಸಂಚಿತ ಹರಿವು ಏಪ್ರಿಲ್ 2000 ಮತ್ತು ಜೂನ್ 2022 ನಡುವೆ ಸುಮಾರು $42.3 ಬಿಲಿಯನ್ ಗೆ ತಲುಪಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ನೆದರ್ಲೆಂಡ್ಸ್, ಕ್ಯಾಪಿಟಲ್ ಆಮ್ಸ್ಟರ್ಡಾಮ್, ಕರೆನ್ಸಿ ಯೂರೋ, ಪ್ರೈಮ್ ಮಿನಿಸ್ಟರ್ ಮಾರ್ಕ್ ರುಟೆ. ಇಂದಿನ ರಸಪ್ರಶ್ನೆ ಪ್ರಶ್ನೆ 1, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸಿಎಜಿ ಯಾರು? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಯಾರು? ಪ್ರಶ್ನೆ 2, ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿಡಿಎಸ್ ಯಾರು? ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಯಾರು? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.